ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ವಿಧಿ ಅಥವಾ ಹಣೆ ಬರಹ ನಾವು ಹುಟ್ಟೋಕೋ ಮುಂಚೆನೆ ಬರೆಯುತ್ತಾರ ಅಥವಾ ನಾವು ಮಾಡೋ ಕೆಲಸಗಳಿಂದ ನಮ್ಮ ಹಣೆ ಬರಹ ಬದಲಾಗುತ್ತದ? ಈ ವಿಷಯ ಯಾವಾಗ್ಲೂ ಕೂಡ ಜನರಲ್ಲಿ ಸಂದೇಹ ಕುತೂಹಲ ಉಂಟು ಮಾಡುತ್ತದೆ. ಕೆಲವರು ಬ್ರಹ್ಮದೇವರು ಹಣೆ ಬರಹ ಬರೆದು ನಮ್ಮನ್ನ ಭೂಮಿಗೆ ಕಳಿಸ್ತಾರೆ ಅಂತ ನಂಬುತ್ತಾರೆ. ಇನ್ನೂ ಕೆಲವರಾದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪ ಪುಣ್ಯಗಳೇ ನಮ್ಮ ಮುಂದಿನ ಜನ್ಮನ ತೀರ್ಮಾನಿಸುತ್ತದೆ ಅಂತ ನಂಬುತ್ತಾರೆ. ಪ್ರತಿಯೊಬ್ಬರೂ ಕೂಡ ವಿಧಿ, ಕರ್ಮ ಹಾಗೂ ಅದೃಷ್ಟದ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಮೊದಲೇ ಬರೆದಿರುವಂತ ಹಣೆ ಬರಹದಿಂದಾನೇ ಪಾಪ ಪುಣ್ಯ ಮಾಡ್ತಾ ಇದ್ದಾನ ಅಥವಾ ಅವನು ಮಾಡಿರುವಂತ ಕೆಲಸದಿಂದಲೇ ಈ ಜನ್ಮದಲ್ಲಿ ಪಾಪ ಪುಣ್ಯ ಕಾರ್ಯ ಮಾಡ್ತಿದ್ದಾನ ಅಂತ ಅರ್ಥ ಆಗುತ್ತೆ. ಈ ವಿಧಿ ಹಾಗೂ ಕರ್ಮ ಈ ಎರಡರಲ್ಲಿ ಯಾವುದು ತುಂಬಾ ಶಕ್ತಿಶಾಲಿ, ಇದರ ಬಗ್ಗೆ ಗರುಡ ಪುರಾಣ, ಇತರೆ ಪುರಾಣಗಳು, ಚಾಣಕ್ಯ ನೀತಿ, ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಇತರೆ ಮತಗಳು ಏನು ಹೇಳ್ತವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲು ನಾವು ಗರುಡ ಪುರಾಣದಲ್ಲಿ ವಿಧಿಯ ಬಗ್ಗೆ ಏನು ಉಲ್ಲೇಖವಿದೆ ಅಂತ ನೋಡೋಣ. ಅದರ ನಂತರ ಚಾಣಕ್ಯ ನೀತಿ ಹಾಗೂ ಭಗವದ್ಗೀತೆಯಲ್ಲಿ ಏನಿದೆ ಅಂತ ನೋಡೋಣ. ಹಿಂದೂ ಧರ್ಮದ ಪ್ರಕಾರ ಮರಣದ ನಂತರ ಶರೀರ ಮಾತ್ರ ನಾಶವಾಗುತ್ತೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಗರುಡ ಪುರಾಣದ ಪ್ರಕಾರ 84 ಲಕ್ಷ ಜನ್ಮಗಳಲ್ಲಿ ಉತ್ತಮವಾದ ಜನ್ಮ ಅಂದರೆ ಮಾನವ ಜನ್ಮ. ಮನುಷ್ಯ ಅವನು ಮಾಡಿರುವಂತ ಕರ್ಮದ ಆಧಾರವಾಗಿ ಮರಣದ ನಂತರ ಜೀವನ ಪಡೆಯುತ್ತಾನೆ. ಅಂದರೆ ಬದುಕಿರುವಾಗ ನೀವು ಮಾಡಿರುವಂತ ಒಳ್ಳೆಯದು ಹಾಗೂ ಕೆಟ್ಟದರ ಕಾರಣವಾಗಿ ಮುಂದೆ ಯಾವ ಜನ್ಮ ಪಡೆಯುತ್ತೀರಿ ಎಂದು ತೀರ್ಮಾನಿಸಲಾಗುವುದು. ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿ ಧರ್ಮ, ವೇದ, ಪುರಾಣಗಳು ಮುಂತಾದ ಪವಿತ್ರ ಗ್ರಂಥಗಳನ್ನು ಅವಮಾನಿಸುತ್ತಾನೋ, ದೇವರನ್ನು ನಂಬದೆ ನಾಸ್ತಿಕನಾಗಿರುತ್ತಾನೋ ಅವನು ಮುಂದಿನ ಜನ್ಮದಲ್ಲಿ ನಾಯಿಯಂತೆ ಜನಿಸುತ್ತಾನೆ. ಯಾರು ಸ್ನೇಹ ಅನ್ನುವ ಪರದೆಯಲ್ಲಿ ಸ್ನೇಹಿತನಿಗೆ ದ್ರೋಹ ಬಗೆಯುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ರಣಹದ್ದುವಿನಂತೆ ಜನಿಸುತ್ತಾರೆ. ಒಟ್ಟಾರೆಯಾಗಿ ಗರುಡ ಪುರಾಣದ ಪ್ರಕಾರ ಮನುಷ್ಯ ಈ ಜನ್ಮದಲ್ಲಿ ಮಾಡುವ ಕರ್ಮದ ಆಧಾರವಾಗಿ ಅವನು ಮುಂದಿನ ಜನ್ಮದಲ್ಲಿ ಯಾವ ಜನ್ಮ ಪಡೆಯುತ್ತಾನೆ ಹಾಗೆ ಯಾವ ಕಷ್ಟ ಅನುಭವಿಸುತ್ತಾನೆ ಎಂಬುದು ತೀರ್ಮಾನಿಸಲಾಗುತ್ತದೆ. ಇನ್ನು ಆಚಾರ್ಯ ಚಾಣಕ್ಯ ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಪ್ರಕಾರ ಒಬ್ಬ ವ್ಯಕ್ತಿ ಅವನು ಮಾಡುವ ಕೆಲಸದ ಮುಖಾಂತರ ಅವನ ಮರಣವನ್ನು ಪ್ರಭಾವಿತಗೊಳಿಸಬಹುದು. ಹಾಗೆ ಮುಂದಿನ ಜನ್ಮದಲ್ಲಿ ಮನುಷ್ಯನ ಹಣೆ ಬರಹ ತಾಯಿ ಗರ್ಭದಲ್ಲಿರುವಾಗಲೇ ನಿರ್ಣಯಿಸಲಾಗುತ್ತದೆ. ಈ ಭೂಮಿ ಮೇಲೆ ಬದುಕುತ್ತಿರೋ ಪ್ರತಿ ಜೀವಿಗೂ ಈ 5 ವಿಷಯಗಳು ಅಂದರೆ ವಯಸ್ಸು, ಕರ್ಮ, ಸಂಪತ್ತು, ಜ್ಞಾನ ಹಾಗೂ ಮರಣದ ಸಮಯ ಗರ್ಭದಲ್ಲಿರುವಾಗಲೇ ತೀರ್ಮಾನಿಸಲಾಗುತ್ತದೆ. ಪ್ರತಿ ವ್ಯಕ್ತಿ ಅವನ ಕರ್ಮದ ಆಧಾರವಾಗಿಯೇ ಸುಖ ದುಃಖ ಅನುಭವಿಸುತ್ತಾನೆ. ಹಾಗೆ ಈ ಹಣೆ ಬರಹ ಈ ಜನ್ಮದಲ್ಲಿ ಮಾಡಿರುವ ಪಾಪ ಪುಣ್ಯದ ಪ್ರಕಾರ ಅಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಪಾಪ ಪುಣ್ಯದ ಪ್ರಕಾರವೇ ಬರೆಯಲಾಗುತ್ತದೆ. ಈ ಜನ್ಮದಲ್ಲಿ ಮಾಡುವಂತ ಪಾಪ ಪುಣ್ಯ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ. ಮಗು ತಾಯಿ ಗರ್ಭದಲ್ಲಿರುವಾಗಲೇ ಅದರ ಹಣೆ ಬರಹದಲ್ಲಿ ಅವನು ಶ್ರೀಮಂತನಾಗುತ್ತಾನಾ ಇಲ್ಲವಾ, ವಿದ್ಯೆ ಕಲಿಯುತ್ತಾನಾ ಇಲ್ಲವಾ, ಮದುವೆಯಾಗುತ್ತದಾ ಇಲ್ಲವಾ, ಸಂತಾನವಾಗುತ್ತದಾ ಇಲ್ಲವಾ, ಇವೆಲ್ಲ ಕೂಡ ಆಗಲೇ ನಿರ್ಣಯಿಸಲ್ಪಡುತ್ತದೆ. ಚಾಣಕ್ಯರ ಪ್ರಕಾರ ಮನುಷ್ಯ ಜೀವನದಲ್ಲಿ ಸುಮಾರು 101 ಬಾರಿ ಮರಣವನ್ನು ಎದುರಿಸುತ್ತಾನೆ. ಇನ್ನು ಮರಣದಲ್ಲಿ 2 ವಿಧಗಳಿವೆ, ಒಂದು ಅಕಾಲ ಮರಣ, ಒಂದು ಕಾಲಮರಣ. ಅಕಾಲ ಮೃತ್ಯುವನ್ನು ನಾವು ಮಾಡುವ ಕೆಲಸಗಳು, ಪಾಪ ಪುಣ್ಯಗಳು, ಸುಖ ದುಃಖಗಳು, ಔಷಧಿ ಚಿಕಿತ್ಸೆ ಮುಂತಾದವುಗಳಿಂದ ಬದಲಾಯಿಸಬಹುದು. ಆದರೆ ಕಾಲ ಮೃತ್ಯುವನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಇನ್ನು ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿರುವುದೇನೆಂದರೆ ಮನುಷ್ಯ ಅವನ ಹಣೆ ಬರಹವನ್ನು ಅವನೇ ಸೃಷ್ಟಿಸಿಕೊಳ್ಳುತ್ತಾನೆ. ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ನಾವು ಮಾಡುವಂತ ಆಲೋಚನೆ,
ನಾವು ಮಾಡುವಂತ ಕೆಲಸಗಳೇ ನಮ್ಮ ವಿಧಿಯನ್ನು ನಿರ್ಣಯಿಸುತ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಶ್ರೀಕೃಷ್ಣನ ಜನ್ಮಕತೆ. ಕಂಸ ಭವಿಷ್ಯವಾಣಿಯ ಮುಖಾಂತರ ಅವನ ಮರಣ ವಾರ್ತೆ ತಿಳಿದುಕೊಂಡು ಶ್ರೀಕೃಷ್ಣನನ್ನು ಕೊಲ್ಲಬೇಕೆಂದು ತೀರ್ಮಾನಿಸಿಕೊಳ್ಳುತ್ತಾನೆ. ಆದರೆ ಕೊನೆಗೆ ಅವನ ಹಣೆ ಬರಹದ ಪ್ರಕಾರ ಅದೇ ಕೃಷ್ಣನಿಂದಲೇ ಕೊಲ್ಲಲ್ಪಡುತ್ತಾನೆ. ಒಂದು ವೇಳೆ ಕಂಸ ಹಣೆ ಬರಹದಿಂದ ವಿಮುಕ್ತಿ ಹೊಂದಲು ಅಧರ್ಮವನ್ನು ಬಿಟ್ಟು ಧರ್ಮ ಮಾರ್ಗದಲ್ಲಿ ನಡೆದಿದ್ದರೆ ಶ್ರೀಕೃಷ್ಣ ಅವನನ್ನು ಕ್ಷಮಿಸುತ್ತಿದ್ದರೋ ಏನು? ಆದರೆ ಅವನು ಅಧರ್ಮ ಮಾರ್ಗದಲ್ಲೇ ನಡೆದ, ಇನ್ನಷ್ಟು ಹೆಚ್ಚಿನ ಪಾಪಗಳನ್ನು ಮಾಡಿದ. ಆ ಪಾಪಗಳಿಂದಲೇ ಅವನ ಸಾವು ಸಂಭವಿಸಿತು. ಸನಾತನ ಧರ್ಮ ಗ್ರಂಥಗಳು ಹಾಗೂ ಪುರಾಣಗಳ ಪ್ರಕಾರ ಕಂಸ ಮಾತ್ರವಲ್ಲದೆ ಈ ಪ್ರಪಂಚದಲ್ಲಿ ಜನಿಸಿದ ಪ್ರತಿ ಜೀವಿಯ ವಿಧಿ ಹುಟ್ಟೋಕೋ ಮುಂಚೆಯೇ ನಿರ್ಣಯಿಸಲ್ಪಡುತ್ತದೆ. ಒಬ್ಬ ವ್ಯಕ್ತಿ ಯಾವಾಗ ಜನಿಸುತ್ತಾನೆ, ಏನು ಮಾಡುತ್ತಾನೆ, ಅವನ ಜೀವನ ಯಾವ ರೀತಿ ಕಳೆಯುತ್ತಾನೆ, ಇವೆಲ್ಲ ಕೂಡ ಅವನು ಹುಟ್ಟೋಕೋ ಮುಂಚೆಯೇ ನಿರ್ಣಯಿಸಲಾಗುತ್ತದೆ. ಅದರ ಪ್ರಕಾರವೇ ಅವನ ಮುಂದಿನ ಜನ್ಮ ಇರುತ್ತದೆ. ಆದರೆ ನಾವು ಇದೆಲ್ಲವನ್ನು ವಿಧಿ ಮಾತ್ರವೇ ನಿರ್ಣಯಿಸುತ್ತದೆ ಅಂತ ಅನ್ಕೋಬಹುದು. ಆದರೆ ಅದು ನಿಜ ಅಲ್ಲ. ಯಾಕಂದ್ರೆ ವಿಧಿಯನ್ನು ಕರ್ಮದ ಮುಖಾಂತರ ಕೂಡ ಬದಲಾಯಿಸಬಹುದು. ಇಸ್ಲಾಂ ಮತದಲ್ಲಿ ವಿಧಿಯನ್ನ ಕಿಸ್ಮತ್ ಅಂತ ಕರೀತಾರೆ. ಕುರಾನ್ ಪ್ರಕಾರ ಕಿಸ್ಮತ್ ಅಲ್ಲಾ ಇಷ್ಟದ ಪ್ರಕಾರವೇ ನಡೆಯುತ್ತೆ. ಹಿಂದೂ ಧರ್ಮದಲ್ಲಿ ವಿಧಿಯನ್ನ ಪ್ರಾರಬ್ಧ ಅಂತಾರೆ. ಹಿಂದೂ ಪುರಾಣಗಳ ಪ್ರಕಾರ ನಮ್ಮ ಗತಿ ಅನ್ನೋದು ನಮ್ಮ ಗತ ಕರ್ಮ, ಅಂದರೆ ಹಿಂದೆ ಮಾಡಿರುವ ಕರ್ಮದ ಪ್ರಕಾರ ನಿರ್ಣಯಿಸಲಾಗುತ್ತದೆ. ಆದರೆ ಈ ವಿಧಿಯನ್ನು ನಾವು ಪ್ರಸ್ತುತ ಮಾಡುವ ಕರ್ಮಗಳು ಕೂಡ ಪ್ರಭಾವಿತಗೊಳಿಸುತ್ತದೆ. ಹಾಗಾಗಿ ನಾವು ಮಾಡುವ ಕರ್ಮಗಳು ಅಂದರೆ ಕೆಲಸಗಳು ಉತ್ತಮವಾಗಿರುವಂತೆ ನೋಡಿಕೊಳ್ಳಬೇಕು. ಹಾಗೆ ನಾವು ವಿಧಿಯನ್ನು ಕೂಡ ಅಂಗೀಕರಿಸಬೇಕು. ಬೈಬಲ್ ಪ್ರಕಾರ ನಮ್ಮ ಜೀವನದಲ್ಲಿ ವಿಧಿಗಿಂತ ಕೂಡ ಕರ್ಮ ದೊಡ್ಡ ಪಾತ್ರ ವಹಿಸುತ್ತದೆ. ದೇವರು ಪ್ರಜೆಗಳನ್ನು ಅವರ ಕ್ರಿಯೆಗಳ ಪ್ರಕಾರ ಅವರೊಂದಿಗೆ ಇರಿಸಿಕೊಳ್ಳುತ್ತಾರೆ. ವಿಧಿಗಿಂತ ಕರ್ಮವನ್ನು ಹೆಚ್ಚಾಗಿ ನಂಬುವ ವ್ಯಕ್ತಿಯನ್ನು ಮಾತ್ರ ದೇವರು ಯಾವಾಗಲೂ ಬೆಂಬಲಿಸುತ್ತಾರೆ ಎಂದು ಬೈಬಲ್ ಹೇಳುತ್ತೆ. ಸ್ನೇಹಿತರೆ, ಈಗ ಕರ್ಮ ಹಾಗೂ ವಿಧಿಯಲ್ಲಿ ಯಾವುದು ಶಕ್ತಿಶಾಲಿ, ಯಾವುದು ಮುಖ್ಯ ಅಂತ ನೀವೆಂದಾದರೂ ಯೋಚಿಸಿದ್ದೀರಾ? ಕೆಲವರು ಕರ್ಮ ಮುಖ್ಯ ಅಂದ್ರೆ ಕೆಲವರು ವಿಧಿ ಅಂತಾರೆ, ಕೆಲವರು ಎರಡೂ ಕೂಡ ಮುಖ್ಯ ಅಂತಾರೆ. ಆದ್ರೆ ಪುರಾಣಗಳಲ್ಲಿ ಮಾತ್ರ ವಿಧಿಗಿಂತ ಕರ್ಮನೇ ತುಂಬಾ ಮುಖ್ಯವಾದುದು. ನಿಜಕ್ಕೆ ನಾವು ಮಾಡುವಂತ ಕರ್ಮ ಅಂದರೆ ಕೆಲಸಗಳ ಮುಖಾಂತರ ನಮ್ಮ ವಿಧಿಯನ್ನು ಬದಲಾಯಿಸ್ಕೋಬಹುದು. ನಿಮ್ಮ ಉದ್ದೇಶದಲ್ಲಿ ವಿಧಿ ದೊಡ್ಡದ ಅಥವಾ ಕರ್ಮ ದೊಡ್ಡದ, ಯಾವುದು ಮುಖ್ಯ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟವಾದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.